ಬಿಗ್ ಬಾಸ್ ಕನ್ನಡ ಸೀಸನ್ 11 ನಿನ್ನೆಯಷ್ಟೇ ಒಂದು ಎಪಿಸೋಡ್ ನಡೀತು. ಆ ಒಂದು ಎಪಿಸೋಡ್ನಲ್ಲಿ ತ್ರಿವಿಕ್ರಮ್ ವಿರುದ್ಧ ಮೋಕ್ಷಿತ, ಮಂಜು ಹಾಗೂ ಗೌತಮಿ ಅವರು ತಿರುಗಿ ಬಿದ್ದಿದ್ದರು. ಸೊ ಇಲ್ಲಿ ಏನು ನಡೀತಾ ಇದೆ ಅಂದರೆ, ಮೋಕ್ಷಿತ ಏನು ಅಂದ್ಕೊಂಡಿದ್ರೆ ಅಂದರೆ ತ್ರಿವಿಕ್ರಮ್ ಪ್ಲ್ಯಾನ್ ಮಾಡಿ ಗೇಮ್ನ ಆಡ್ತಾ ಇದ್ದಾನೆ, ಪ್ಲ್ಯಾನ್ ಮಾಡಿ ಜನರನ್ನು ಎಲಿಮಿನೇಟ್ ಮಾಡ್ತಾ ಇದ್ದಾನೆ ಅಂತ ಒಂದು ವಿಚಾರನ ಅವಳ ತಲೆಯಲ್ಲಿ ಹುಕ್ಕಿದೆ. ಸೊ ಅದಕ್ಕೋಸ್ಕರ ಅವಳು ಆತನ ವಿರುದ್ಧ ಒಂದಷ್ಟು ಎಚ್ಚರಿಕೆಗಳನ್ನ ಕೊಟ್ಟಿದ್ರು. ಸೊ ನೀವು ಹೋದ ಎಪಿಸೋಡಲ್ಲಿ ನೋಡಿರ್ತಾರೆ ಏನೇನು ಎಲ್ಲ ಆಯಿತು ಅಂತ. ಸೊ ಇವತ್ತು ಕೂಡ ತ್ರಿವಿಕ್ರಮ್ ವಿರುದ್ಧ ಮೂರು ಜನ ಅಂದರೆ ಮಂಜು ಮತ್ತು ಅವ್ರನ್ನ ಗ್ಯಾಂಗ್, ಎಸ್ ಮಂಜು ಗೌತಮಿ ಮೋಕ್ಷಿತ ಅವರು, ಇವತ್ತು ಕೂಡ ಈಗಾಗಲೇ ಪ್ರೊಮೋ ರಿಲೀಸ್ ಆಗಿದೆ. ಸೊ ಇವತ್ತು ಕೂಡ ಅವರು ಮೂರು ಜನ ಮತ್ತೆ ತಿರುಗಿ ಬಿತ್ತಾರೆ. ಮತ್ತೆ ಎಲಿಮಿನೇಷನಲ್ಲಿ ಯಾರನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋವಂಥದ್ದು ಒಂದು ಪ್ರೊಸೆಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇರುತ್ತೆ. ಸೊ ಇದೀಗ ಬಹಿರಂಗವಾಗಿ ಎರಡನ್ನೂ ಎಲಿಮಿನೇಟ್ ಮಾಡಬೇಕು. ಯಾವ ರೀತಿ ಅಂದರೆ ತಮ್ಮ ಫೋಟೋ ನಮ್ಮ ಫೋನ್ ಫೋಟೋಗಳನ್ನ ಕೊಟ್ಟಿರ್ತಾರೆ, ಆ ಫೋಟೋನ ಹರಿದಾಕಿ ಏನಕ್ಕೆ ಹರಿದಾಕ್ತೀವಿ ಮತ್ತೆ ಅದನ್ನ ಎಲಿಮಿನೇಟ್ ಮಾಡೋದಕ್ಕೆ ಕಾರಣ ಏನು ಅಂತ ಒಂದಷ್ಟು ಕಾರಣಗಳನ್ನ ಕೊಡಬೇಕು. ಸೊ ಆವಾಗಲೂ ಕೂಡ ಆ ಒಂದು ಗ್ಯಾಂಗ್ ಇದೇ ಉತ್ತರನ ಕೊಡುತ್ತೆ, ಏನು ಅಂದರೆ ಆತ ಪ್ಲ್ಯಾನ್ ಮಾಡಿ ಗೇಮ್ ಆಡ್ತಿದ್ದಾನೆ. ಮತ್ತೆ ಒಂದು ಪಾಯಿಂಟ್ನ ಬಳಸಿದಂತೆ ಹತ್ತು ವಾರಗಳು ಇದ್ದು ಹೋಗೋಷ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಎಸ್ 100% ಆತ ಹೇಳಿದ್ದಾನೆ. ಅದು ಕೂಡ ನಿನ್ನೆಯಷ್ಟೇ ಒಂದು ಪ್ರೊಮೋ ಬಿಟ್ಟಿತ್ತು, ಅದರಲ್ಲೂ ಕೂಡ ಮೆನ್ಷನ್ ಮಾಡಿದರು. ಬಟ್ ಇನ್ನಿತರ ಏನು ಕಾರಣಗಳು ಕೊಟ್ಟಿದ್ರು ಅದ್ಯಾವುದು ಕೂಡ ಆತ ಹೇಳಿಲ್ಲ. ಮತ್ತೆ ಏನು ಕೆಟ್ಟದಾಗಿ ಹೇಳಿದ್ದಾನೆ ಅಂತ ಮಂಜು ಹೇಳ್ತಿರುವಂಥದ್ದು ಅದು ನಡೆದಿಲ್ಲ. ಆತ ಹೇಳಿರೋದು ಬರೀ ಇಷ್ಟೇ, 10 ವಾರಗಳ ಕಾಲ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದಾರೆ. ಈಗಾಗಲೇ ನಾನು ಬಿಗ್ ಬಾಸ್ನಿಂದ ಆಚೆ ಇದ್ದಾಗಲೇ ನಾನು ಅವ್ರನ್ನೆಲ್ಲ ನೋಡಿದ್ದೆ, ಯಾರ್ಯಾರು ಬರ್ತಾರೆ ಅಂತ ತಿಳ್ಕೊಂಡು ಎಲ್ಲರೂ ಪ್ರೊಫೈಲ್ನ ನೋಡಿ ಬಂದಿದ್ದೀನಿ ಅಂತ ಈ ಒಂದು ಕಾರಣಗಳನ್ನ ಕೊಟ್ಟು ಅಂದರೆ ಆತ ಒಂದು ಪಾಯಿಂಟ್ನ ಹೇಳಿದ. ಸೊ ಅದಕ್ಕೂ ಕೂಡ ಮನೆ ಮಂದಿ ಎಲ್ಲ ತಿರುಗಿದ್ದಾರೆ. ಮನೆ ಮಂದಿ ಅಂದರೆ ಮೂರು ಜನ, ಎಸ್ ಮಂಜು ಮೋಕ್ಷಿತ ಹಾಗೂ ಗೌತಮಿ ಅವರು ಈ ಒಂದು ಪಾಯಿಂಟ್ನ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಅವರವರ ಗೇಮ್ನ ಆಡೋದಕ್ಕೆ ಬಂದಿರೋದು ಅಂತ ಒಂದು ಪಾಯಿಂಟ್ ನಮ್ಮೆಲ್ಲರಿಗೂ ಗೊತ್ತಿರೋದು. ಸೊ ಇಲ್ಲಿ ಬಟ್ ಆತರ ನಡೀತಾ ಇಲ್ಲ, ಒಂದು ಸಂಬಂಧಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ ಅಂತ ಹೈಲೈಟ್ ಆಗಿ ಗೊತ್ತಾಗ್ತಿರುವಂಥದ್ದು. ಎಸ್ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೂ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.